ವಿರಾಮನಂತರ ಕರ್ನಾಟಕ ಕುರುಕ್ಷೇತ್ರಕ್ಕೆ ಮತ್ತೆ ಸ್ವಾಗತ. ಬಳ್ಳಾರಿಯಲ್ಲೂ ಕೂಡ ಒಂದು ರೀತಿಯಾಗಿ ಜೋರಾಗಿ ಪ್ರತಿಭಟನೆ ಇದೆ. ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಬೆಂಬಲಿಗರು ಒಂದು ರೀತಿ ಪ್ರತಿಭಟನೆ ಜೋರಾಗಿ ನಡೆಸಿದ್ದಾರೆ. ಸಿರುಗುಪ್ಪ ಪಟ್ಟಣದ ಗಾಂಧಿ ವೃತ್ತದಲ್ಲಿ ನೂರಾರು ಜನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದ ಮುರಳೀಕೃಷ್ಣ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಸಂತೋಷ್ ಲಾರ್ಡ್ ಅಂತ ಕಿಡಿಕಾರಿದ್ದಾರೆ. ಇದೇ ವೇಳೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಬಿಎಂ ನಾಗರಾಜ್ ಅವರೇ ಇದ್ದಾರೆ. ಶಾಸಕರು ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಯಾಕೆ ಅಸಮಾಧಾನ ಹೊರಗೆ ಬೀಳ್ತಾ ಇದೆ ಅಂದ್ರೆ, ಈಗ ಹಾಲಿ ಶಾಸಕನಿದ್ದೀನಿ, 21,000 ಮೆಜಾರಿಟಿ ಮೇರೆ ಗೆದ್ದಿದ್ದೀನಿ, ಮತ್ತು ಗೆಲ್ಲುವ ನಿರೀಕ್ಷೆ ಇದೆ. ಹಂಗಾಗಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಬೇರೆಯವರಿಗೆ ಅನೌನ್ಸ್ ಆಗಿದ್ದಕ್ಕೆ ಸ್ವಲ್ಪ ಅಸಮಾಧಾನ ಇದ್ದಾರೆ. ಹಾಲಿ ಶಾಸಕರಿಗೆ ಯಾಕೆ ಕೈ ಬಿಟ್ರು ಅಂತ? ಅದು ಏನೋ ಒಂದ್ ರೀತಿ ಎಲ್ಲರಿಗೂ ಬಿಟ್ಟಿಲ್ಲ, ಕೆಲವರಿಗೆ ಮಾತ್ರ ಬಿಟ್ಟಿದ್ದಾರೆ. ಅದೇ ಒಂದು 10-12 ಜನ ಏನೋ ಅಂತಿದ್ದಾರೆ ಅಷ್ಟೇ. ಹೌದು, ಅದು ಪಕ್ಷಕ್ಕೆ ಹೆಂಗೋ ಅಂತ ಹೇಳಿ ಗೊತ್ತಿಲ್ಲ. ಪಕ್ಷನೇ ಅದಕ್ಕೆ ಉತ್ತರ ಕೊಡ್ಬೇಕು. ನಿಷ್ಠಾವಂತರಿಗೆ ಪಕ್ಷದಲ್ಲಿ ಮನ್ನಣೆ ಕೊಡ್ತಾರೆ ಅನ್ನೋದೊಂದು ಇತ್ತು. ಬಂದವರಿಗೆ ಮನೆ ಆಗ್ತಾ ಇದಾರೆ. ಎಲ್ಲೋ ವ್ಯವಸ್ಥಿತವಾಗಿ ಕಾಂಗ್ರೆಸ್ ನ ಕೆಲವರು ಮುಗಿಸ್ಬೇಕಂತೇಳಿ ಒಂದು ಹುನ್ನಾರದಲ್ಲಿ ಇದಾರೆ ಏನೋ ಅನಿಸ್ತಾ ಇದೆ. ಅಂದ್ರೆ ಹೊರಗಿನಿಂದ ಬಂದವರು, ಅಂದ್ರೆ ಹೊರಗಿನಿಂದ ಬಂದವರು ಅಂದ್ರೆ ಕಾಂಗ್ರೆಸ್ ಬಂದವರು ನಮ್ಮವರೇ ಅನ್ಕೋಬೇಕಾಗುತ್ತೆ ನಾವು. ಆದ್ರೂ ಅಳದಿ ಹೋಗಿ ಗೆಲ್ಲುವಂತ ಅವಕಾಶ ಇರುವಂತ ಒಂದು ಕ್ಷೇತ್ರವನ್ನ ಯಾರೋ ಅಸಲು ಕೋನ ಪರಿಚಯ ಇಲ್ಲದಂತ, ಅಲ್ಲಿ ಏನೋ ಅದಕ್ಕೆ ಸಂಬಂಧ ಇಲ್ಲದಂತ, ಪಕ್ಷಕ್ಕೆ ಅವ್ರಿಗೆ ಏನು ಕೊಡುಗೆ ಇಲ್ಲದಂತವ್ರನ್ನ ತಗೊಂಬಂದ ಅಂತಂದ್ರೆ ಸ್ವಲ್ಪ ಇಲ್ಲೋ ಅಸಮಾಧಾನ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಕ್ಷೇತ್ರದ ಜನತೆಯಲ್ಲಿ ಕೂಡ. ಯಾರ ಹಸ್ತಕ್ಷೇಪ ಇದೆ ಅಂತೀರಾ ಇದರಲ್ಲಿ? ಕಾಣದ ಕೈಗಳು ಇರ್ತವೆ. ಏನಂತ ಬಿಎಂ ನಾಗರಾಜ್ ಸರ್, ನೀವು ಹೆಂಗಂದ್ರೆ ಕಾಣದ ಕೈ ಅದ ಹೆಂಗ ಇರ್ತೈತಿ ಯಾವ್ದಾದ್ರು ಗೊತ್ತಾಗ್ಬೇಕಲ್ಲ. ಯಾರಾದ್ರೂ ಇದ್ದಿದ್ದು ಪಕ್ಷದಲ್ಲಿ ಕೆಲವರು ನಮ್ಮೇಲೆ ಕೆಲವು ಇರ್ತವೆ ಆ ರೀತಿ. ಈಗ ನಾವು ಇದ್ರಲ್ಲಿ ಟಿವಿಯಲ್ಲಿ ಇಂತಲೆಲ್ಲ ಹೇಳಕ್ ಬರೋದಿಲ್ಲ. ಪಕ್ಷದ ಒಂದು ಶಿಸ್ತನ್ನ ನಾವು ಕಾಪಾಡಬೇಕಾಗುತ್ತೆ. ಅಲ್ಲ, ಈ ಖರ್ಗೆ ಅವ್ರನ್ನೂ ಭೇಟಿ ಆಗಿದ್ರಂತಲ್ ನೀವು? ಹೌದು, ನಾನು ತಪ್ಪು ಮಾಡಿದ್ದು ಒಂದು, ನಾನು ಎಲ್ಲಾ ಮುಖಂಡರುಗಳನ್ನ ಭೇಟಿ ಆಗ್ಬೇಕಾಗಿತ್ತು. ನಾನು ಫಸ್ಟ್ ಆಗಿ ನಾನು ಫಸ್ಟ್ ಗೆ ನಾನು ಒಳ್ಳೆ ಅಂತಂದು ಹೇಳಿದ್ದೆ. ನಮ್ಗೆ ಈ ರಾಜಕೀಯ ಕುತ್ರಂತ ರಾಜಕೀಯಗಳು ಇಂಥವೆಲ್ಲ ನಮ್ಗೆ ಆಗೋದಿಲ್ಲ. ನಾನು ರಾಜಕೀಯ ಕಾಂಪೀಟ್ ಅಂತಂದೇಳಿ ನಾನು ಒಳ್ಳೆ ಅಂತಂದೇಳಿ ನಾನು ಫಸ್ಟ್ ಗೆ. ಅಂದ್ರೆ ನಾಗರಾಜ್ ಸರ್, ನೀವು ಹೇಳಾಗುತ್ತಿದ್ ಕೇಳಾತ್ರ ನೀವು ಖರ್ಗೆ ಅವ್ರನ್ನ ಒಬ್ಬರನ್ನ ಭೇಟಿ ಆಗಿದ್ದಕ್ಕೆ ನಿಮ್ಗೆ ಟಿಕೆಟ್ ತಪ್ಪು ಅಂತ ಹೇಳಾತಿರೇನ್ರಿ? ಇಲ್ಲ ಇಲ್ಲ ಇಲ್ಲ, ಈಗಂತಲ್ಲ, ನಾನು ಅವಾಗಲೇ ನಾನು ಇದರಲ್ಲಿ ಭೇಟಿ ಹೇಳಿದಾಗನೆ ನಮ್ಗೆ ಕಾಂಗ್ರೆಸ್ ಒಂದು ಕಮಿಟಿಯಲ್ಲಿ, ಕಾಂಗ್ರೆಸ್ ಕಮಿಟಿಯಲ್ಲಿ ಕೇಳಿದಾಗನೆ ನಾನು ಹೇಳಿದ್ದೆ ಐಎಸ್ ಸ್ಪರ್ಧೆ ಮಾಡ್ಬೇಕಂತ ಬೇಡ ಅನ್ಕೊಂಡಿದ್ದೀನಿ ಅಂತೇಳಿ. ಆಮೇಲೆ ನನಗೆ ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತು ಸಿದ್ದರಾಮಯ್ಯ ಅವರು ಇಲ್ಲ ಸ್ಪರ್ಧೆ ಮಾಡ್ಬೇಕಾಗಿದೆ, ಒಳ್ಳೆ ಹೆಸರು ಮಾಡಿದೀಯಾ, ಎಲ್ಲ ಚೆನ್ನಾಗಿ ಐತೆ, ನಿನಗೆ ತಪ್ಪದೆ ಪಕ್ಷ ನಿನ್ನಿಂದ ಇರುತ್ತೆ, ಪಕ್ಷ ನಿನಗೆ ಬೆಂಬಲವಾಗಿರುತ್ತೆ, ನಿನಗೆ ಟಿಕೆಟ್ ಕೊಡ್ತೀವಿ, ನೀನು ಮತ್ತೆ ಸ್ಪರ್ಧೆ ಮಾಡ್ಬೇಕಾಗಿದೆ, ನಿರಾಶೆ ಪಡಬಾರ್ದು. ಬಟ್ ಇನ್ನೊಂದು ಕೇಳಾತಿದ್ನಿ ಬಿಎಂ ನಾಗರಾಜ್ ಸರ್, ಈಗ ದುಡ್ಡಿಗೋಸ್ಕರ ಟಿಕೆಟ್ ಹಂಚಿಕೆ ಆಯ್ತು ಅಂತ ಕೇಳಾತಿದ್ದೆ. ಅದಂತೂ ನನಗೆ ಗೊತ್ತಿಲ್ಲ. ಈ ರೀತಿ ನಾನು ಫಸ್ಟ್ ಹೇಳಿದಾಗ ಮತ್ತೆ ನನಗೆಲ್ಲ ಪಕ್ಷದ ಮುಖಂಡರುಗಳು, ಪಕ್ಷದ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ನನಗೆ ಧೈರ್ಯ ತುಂಬಿ ಮತ್ತೆ ನನಗೆ ಇನ್ನೊಂದ್ಸಲ ಮತ್ತೆ ಕಂಟೆಸ್ಟ್ ಮಾಡಕ್ಕೆ ಧೈರ್ಯ ತುಂಬಿದ್ರು. ನಾನು ಆ ಒಂದು ವಿಶ್ವಾಸದಲ್ಲಿ ಯಾರಿಗೂ ನಾನು ಮತ್ತೆ ನನಗೆ ಟಿಕೆಟ್ ಬೇಕು ಅಂತ ಕೇಳಿಲ್ಲ. ಎಲ್ಲರಂತೆ ನಾನು ಅರ್ಜಿ ಹಾಕಿದ್ದೆ. ಆದ್ರೆ ಇವರು ಅರ್ಜಿನೇ ಹಾಕಿಲ್ಲ, ಇವ್ರನ್ನ ಪರಿಗಣಿಸಿ ಟಿಕೆಟ್ ಕೊಡ್ತಾ ಇದಾರೆ ಅಂತಂದ್ರೆ ಎಲ್ಲೋ ಸ್ವಲ್ಪ ಮತ್ತೆ ಅಂತ ಕೂಡ ನಡೆದೇನೋ ಅಂತಂದೇಳಿ ಆಗಿರ್ಬೋದು. ಅಂದ್ರೆ ಈಗ ಬಿಎಂ ನಾಗರಾಜ್ ಅವರಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಅಂತೂ ಹೋಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು ಅಲ್ವಾ? ಹೌದು. ಇಂಡಿಪೆಂಡೆಂಟ್ ಅಂತೂ ನಿಂತ್ಕೊಳ್ಳಲ್ಲ, ಚುನಾವಣೆಗೂ ನಿಂತ್ಕೊಳ್ಳಲ್ವಾ? ಇಲ್ಲ, ನಿಂತ್ಕೊಳ್ಳಲ್ಲ. ಇಲ್ಲ ಇಲ್ಲ ಇಲ್ಲ. ಬಟ್ ನಿಮ್ ತಮ್ಮನಿಗೂ ಟಿಕೆಟ್ ಕೇಳಿದ್ರಿ ಅಂತ ಕೇಳ್ಪಟ್ವಿ. ಈಗ ನಮ್ಗೆ ಒಂದು ಏನಿತ್ತು, ಸ್ಪರ್ಧೆ ಮಾಡಿಲ್ಲ ಅಂತ ಅಂದ್ರೆ ನನಗಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಆದ್ರೂ ಯಾರಿಗಾದ್ರೂ ಕೊಡ್ರಿ ಅನ್ನೋ ಒಂದು ಉದ್ದೇಶದಿಂದ ಪಕ್ಷಕ್ಕೆ ನಾವು ಎಲ್ಲಾ ನಮ್ಮ ಮನೆಯಿಂದ ಒಂದು 4 ಜನಕ್ಕೆ ಪಕ್ಷ ನಾವು ಟಿಕೆಟ್ ಗೆ ಅಂತಂದೇಳಿ ಎಲ್ಲಾರು ಅರ್ಜಿ ಹಾಕಿದ್ರು. ಪಕ್ಷ ನಿರ್ಧಾರ ಮಾಡಿ ಕೊಡುತ್ತೆ, ಇಲ್ಲ ನನಗೆ ಕೊಡುತ್ತೆ, ಇಲ್ಲ ನನಗೆ ಇಲ್ಲ ಹೊಸ ಮಕ್ಕಳು ಕೊಡ್ಬೇಕು ಅಂತಂದ್ರೆ ಯಾರಾದ್ರೂ ನಮ್ಮ ಮನೆಯವರಿಗೆ ಕೊಡ್ರಿ, ಇಲ್ಲ ನಮ್ಮ ಊರಲ್ಲಿ ಯಾರಾದ್ರೂ ಯಾರೇ ಹಾಕಿದ್ರು ಕೂಡ ಕೊಡ್ರಿ ಅಂತಂದೇಳಿ ನಾವು ಒಂದು ಇದು ಬಿಟ್ಟಿದ್ವಿ. ಈ ಕಾರ್ಯಕರ್ತರು ನಿಮಗೆ ಒತ್ತಾಯ ಮಾಡಿದ್ರೆ ಏನ್ ಮಾಡ್ತೀರಿ ಬಿಎಂ ನಾಗರಾಜ್ ಸರ್? ಇಂಡಿಪೆಂಡೆಂಟ್ ಆಗಿ ನಿಲ್ತೀರಿ ಇಲ್ಲ ಬೇರೆ ಪಕ್ಷಕ್ಕೆ ಹೋಗ್ತಿರೋ?
ಪಕ್ಷ ಬಿಡುವಂತ ಪ್ರಶ್ನೆನೇ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ಎರಡು ಸಲ ನನಗೆ ಟಿಕೆಟ್ ಕೊಟ್ಟಿದೆ. ಅಲ್ಲ ಸರ್, ಈಗ ಟಿಕೆಟ್ ಅಲ್ಲಿ ಬೇರೆದವ್ರಿಗೆ ಘೋಷಣೆ ಮಾಡಿ ಸರ್, ಈಗ ಮುರಳೀಕೃಷ್ಣ ಅವರಿಗೆ ಅದಕ್ಕೆ ನಿಮ್ಮ ಕಾರ್ಯಕರ್ತರು ಒತ್ತಾಯ ಹಾಕಿದ್ರೆ ಅಂದ್ರೆ ನೀವು ಬೇರೆ ನಿಲ್ತಿರೋ, ನಿಮ್ ಬೆಂಬಲಿಗರು ಅಂತ ಕೇಳಿದೆ ನಾನು. ಇಲ್ಲ ಇಲ್ಲ ಇಲ್ಲ, ನಾನು ಪಕ್ಷಕ್ಕೆ ನನಗೆ ಪಕ್ಷ ಎರಡು ಸಲ ಟಿಕೆಟ್ ಕೊಟ್ಟಿದೆ. ಒಂದ್ಸಲ ಶಾಸಕನಾಗಿ ಆಯ್ಕೆ ಮಾಡಕ್ಕೆ ನನ್ನ ಕ್ಷೇತ್ರದ ಜನತೆ ಸರಿ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟೈತೆ. ಓಕೆ ಭೀಮನಗರ ಸರ್, ಥ್ಯಾಂಕ್ ಯು. ನಿಶ್ಚಯವಾಗಿರ್ತೀನಿ, ಪಕ್ಷ ಏನ್ ತೀರ್ಮಾನ ತಗೊಂತು ಇನ್ನೂ ನನಗೆ ನಂಬಿಕೆ ಐತೆ ಪಕ್ಷದ ಮೇಲೆ, ಇನ್ನೂ ಹೋಪ್ಸ್ ಐತೆ, ನೋಡೋಣ. ಓಕೆ ಓಕೆ, ಥ್ಯಾಂಕ್ ಯು ಭೀಮನಗರ ಸರ್ ಪೊಲಿಟಿ ಜೊತೆ ಮಾತಾಡಿದಕ್ಕೆ. ಓಕೆ, ಇನ್ನು ಬಳ್ಳಾರಿ ಗ್ರಾಮಾಂತರದಲ್ಲೂ ಕೂಡ ಒಂದು ರೀತಿಯಾಗಿ ಸಮಸ್ಯೆ ಆಗಿದೆ. ಟಿಕೆಟ್ ವಂಚಿತರಾಗಿರುವಂತಹ ಅಭ್ಯರ್ಥಿ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ನಮ್ಮ ಜೊತೆ ಕೂಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಗೋಪಾಲಕೃಷ್ಣ ಅವರು. ನಮಸ್ಕಾರ ಗೋಪಾಲಕೃಷ್ಣ ಅವರೇ. ಏನ್ ಸರ್, ನಿಮ್ಗೂ ಅಸಮಾಧಾನ ಆಗ್ಬಿಟ್ಟಿದೆ ಅಂತ ಕೇಳ್ತಾ ಇದ್ವಿ, ಏನಾಯ್ತು ಸರ್ ಅದು? ಅಲ್ಲ ನಿಮ್ಗೆ ಅರ್ಥವಾಗ್ಬಿಟ್ಟಿದೆ ಆಗ್ಲೇ, ಅಲ್ಲ ನಿಮ್ಗೆ ಅರ್ಥವಾಗ್ಬಿಟ್ಟಿದೆ ಆಗ್ಲೇ ಅಸಮಾಧಾನ. ಇಲ್ಲ, ನಾಕ್ ನಾಲ್ಕು ಸಲ ಗೆದ್ದವರಿಗೆ ನೀವು ಟಿಕೆಟ್ ಕೊಡ್ಲಾದ್ರೆ ಹೆಂಗ್ರಿ ನಿಮ್ಗೆ ಬಳ್ಳಾರಿ ಗ್ರಾಮಾಂತರದಾಗ ಸರ್? ಅಲ್ಲ ಅಸಮಾಧಾನಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ವ್ಯತ್ಯಯ ಆಗಿದೆ ನಮಗೆ. ಆಮೇಲೆ ನಾನು ಕಷ್ಟಜೀವಿ, ನನಗೆ ತಿಳಿದ ರೀತಿಯಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟೆಲ್ಲ ನ್ಯಾಯಸಮ್ಮತವಾಗಿ ನಾನು ಜನಗಳಿಗೆ ಕೊಟ್ಟಿದ್ದೀನಿ. ಅಲ್ಲ, ಪಕ್ಷಕ್ಕೆ ನಿಷ್ಠಾವಂತರಾಗಿರೋರು, ಕೆಲಸ ಮಾಡಿದವರು, ಹಾರ್ಡ್ ವರ್ಕ್ ಮಾಡೋರಿಗೆಲ್ಲ ಸಿಎಂ ಸಿದ್ದರಾಮಯ್ಯ ಅವ್ರು ಮಣೆ ಹಾಕ್ತಾರೆ, ನಿಮ್ಗೆ ಯಾಕೆ ಹಾಕ್ಲಿಲ್ಲ ಸರ್? ನಾನು ಕೇಳಿದೆ, ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನ ಸಮಸ್ಯೆಗಳೆಲ್ಲ ಅವ್ರು ಚೆನ್ನಾಗಿ ಗೊತ್ತಿದೆ. ಅಲ್ಲ, ಪರಿಪರಿಯಾಗಿ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂತ ಗೋಪಾಲಕೃಷ್ಣ ಅವ್ರಿಗೆ ಅಂತ? ಬಂತು ಬಂತು, ಆ ಪರಿಸ್ಥಿತಿ ಬಂತು, ಆ ಪರಿಸ್ಥಿತಿ ಬಂತು. ಯಾಕೆ ಅಂತ ಪರಿಸ್ಥಿತಿ ಯಾಕೆ ಬಂತು ನಿಮ್ಗೆ? ಕೊಡಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಟಿಕೆಟ್, ಹಾಗಾಗಿ ಏನಾದ್ರೂ ಮಾಡಿ ಕೊಡಿ ಸರ್, ಕೊಡಿ ಸರ್ ಅಂತ ಕೇಳಿದೆ. ಕೇಳಿದೆ ಯಾಕೆ ಕೊಡಲ್ಲ ಅಂತಂದ್ರೆ ನಿಮ್ಗೆ? ಏನ್ ಕಾರಣನೇ ಇಲ್ಲ, ನೋಡೋಣ ನೋಡೋಣ ಅಷ್ಟೇ, ಅಷ್ಟೇ ಕಾರಣ. ಅಲ್ಲ, ಏನಾದ್ರೂ ಬೇಕು ನಾನೇನೇನು ಎಲ್ಲಿ ಕಳ್ತನ ಮಾಡಿಲ್ಲ, ನಿಮ್ ಮೇಲೆ ಏನಾದ್ರೂ ಸಿಎಂ ಅವರಿಗೆ ಮುನಿಸು ಕೋಪನೋ ಏನ್ ಕತೆ? ಅಲ್ಲ, ಆತರ ಮುಂಚೆ ಕೋಪ ಆಯ್ತು ಅದೇನೋ ಗೊತ್ತಿಲ್ಲ, ಬಟ್ ನನ್ ಬಗ್ಗೆ ಅಂತೂ ಅಷ್ಟು ಅವ್ರಿಗೆ ವಿಶ್ವಾಸ ತೋರಿಸಲಿಲ್ಲ ನನ್ನ ವಿಚಾರದಲ್ಲಿ. ಅಲ್ಲ, ಈಗ ನೀವು ಪಕ್ಷದಲ್ಲೇ ನಿಷ್ಠಾವಂತರಾಗಿರೋರು, ನೀವು ಹೊರಗಿನವ್ರಿಗೆ ಬಂದವ್ರಿಗೆ ಎಲ್ಲಾ ಕಡೆನೂ ಟಿಕೆಟ್ ಕೊಡ್ತಾ ಇದಾರಪ್ಪ. ಅಲ್ಲ, ಅವ್ರ ಜೊತೆಗೆ ಬೇರೆ ಅವ್ರು ಬಿಡಿ, ಜೊತೆಗಿರ್ತಕ್ಕಂಥವ್ರು ಯಾರು ಕೂಡ ಅಧ್ಯಕ್ಷ ಆಗಿರ್ಲಿ ಅಥವಾ ಇನ್ಯಾರು ಮಿನಿಸ್ಟರ್ಗಳಾಗಿರ್ಲಿ, ಅವ್ರ ಜೊತೆಗಿದ್ದವ್ರು ಕೂಡ ಯಾರು ಕೂಡ ನನ್ನ ಬಗ್ಗೆ ಚಕಾರ ಎತ್ತಿಲ್ಲಲ್ಲ. ಇವ್ರು ಕೊಡಿ, ಇವ್ರು ಧರ್ಮವಾಗಿ ಇವ್ರು ದುಡಿದಿದ್ದಾರೆ, ಇವ್ರು ಪಾರ್ಟಿಗೆ ಇದ್ದಾರೆ ಅಂತ ಕೂಡ ಯಾರು ನನ್ನ ಪರವಾಗಿ ಮಾತಾಡೋರು ಇಲ್ದಂಗೆ ಆಗೋಯ್ತು. ಎಲ್ಲ ನಾನು ಒಬ್ಬನೇ ಆಗ್ಬಿಟ್ಟು, ನನ್ನ ಹೋರಾಟದ ಒಬ್ಬನೇ ಹೋರಾಟ, ಏಕಾಂಗಿ ಏಕಾಂಗಿ ಹೋರಾಟ ಆಯ್ತು. ಹಿಂಗಾಗಿ ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟೆಲ್ಲ ಆನೆಸ್ಟ್ ಆಗಿ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿರ್ಲಿಲ್ಲ. ಅಂದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ಮಣೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅದು 100% ಇಲ್ಲ, ಮೇಲೇನೆ ಗೊತ್ತಾಗುತ್ತಲ್ಲ. ನಾವು ದುಡಿದ ಜನಕ್ಕೆ ದುಡಿದಿರ್ತಕ್ಕಂಥ ಜಾಗಗಳಲ್ಲಿ ಇಷ್ಟು ಅವ್ಯವಸ್ಥೆ ಆದ್ರೆ ನಾವು ಇನ್ನೆಲ್ಲಿದೆ ಅಂತ ಗೌರವ ಅಲ್ಲಿ ನಮಗೆ. ಅಂದ್ರೆ ನಿಜವಾದಂತ ಕಾಂಗ್ರೆಸ್ಸಿಗರಿಗೆ ಗೌರವ ಇಲ್ಲ ಅನ್ನೋದು ನೀವು ಹೇಳ್ತಾ ಇದ್ರಿ. ಅಲ್ಲ, ಮೂಲ ಕಾಂಗ್ರೆಸ್ ಇವರು ನಾವು ಹೋರಾಟ ಮಾಡ್ಕೊಂಡು ಬಂದಿರು, ಸುಮಾರು 25 ವರ್ಷ 30 ವರ್ಷ ಆಯ್ತು ಪಾರ್ಟಿ ಬಂದು, ನಾನು ML ಆಗಿ 25 ವರ್ಷ ಆಯ್ತು. ಇಲ್ಲವರೆಗೂ ಕೂಡ ಹೋರಾಡಿಸಲ್ದು ಬಂದಿನಿ, ಯಾವ ಕ್ಷೇತ್ರದಲ್ಲಿ ಇದ್ರು ಕೂಡ ನಾನು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ, ಯಾರಿಗೂ ತೊಂದರೆ ಕೊಡ್ಲಿಲ್ಲ. ಈಗ ಏನ್ ಸರ್, ಈಗ ಬೆಂಬಲಿಗರೆಲ್ಲ ಬೆಂಬಲಿಗರೆಲ್ಲ ಒತ್ತಡ ಹಾಕಿದ್ರೆ ಏನ್ ಇಂಡಿಪೆಂಡೆಂಟ್ ನಿಲ್ತಿರೋ ಏನ್ ಮಾಡ್ಲಿಲ್ಲ ಅಂತ ಹೇಳಿ ನಾನು ಯಾವ್ದು ಕೆಟ್ಟದ್ದಂತೂ ಮಾಡ್ಲಿಲ್ಲ, ಎಲ್ಲೂ ಮಾಡ್ಲಿಲ್ಲ ನಾನು. ಅಲ್ಲ, ಈಗ ಮುಂದಿನ ಏನ್ ಸರ್ ನೆಕ್ಸ್ಟ್ ಏನು ಅಂತ ಗೋಪಾಲಕೃಷ್ಣ ಅವರೇ, ಎಲ್ಲೋ ಒಂದ್ ಕಡೆ ಹೇಳ್ಕೊಂಡೆ, ಸಿದ್ಧಾರ್ಥ ಬೆಲೆ ಇಲ್ದಂಗೆ ಆಯ್ತು. ಗೋಪಾಲಕೃಷ್ಣ ಅವರೇ, ಮುಂದ್ ನಡೆ ಏನು ಅಂತ? ಏನಿಲ್ಲ ಸರ್, ಸದ್ಯಕ್ಕಂತೂ ತಟಸ್ಥ ಸುಮ್ಮನೆ ಇದ್ದೀನಿ, ಯಾಕಂದ್ರೆ ನನಗೂ ಸ್ವಲ್ಪ ಮೊನ್ನೆಯಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗಿರುತ್ತೆ, ಸ್ವಲ್ಪ ಆರೋಗ್ಯನೂ ಕೆಟ್ಟಿದೆ. ಅಲ್ಲ, ಹಿಂಗಾಗಿ 50 ದಿನಗಳು ಏನೋ ಮಾಡಕ್ ಹೋಗಿಲ್ಲ ನಾನು. ಇನ್ನು ಪಕ್ಷದಲ್ಲೇ ಇರ್ತೀರಿ? ಇನ್ನು ಪಕ್ಷದಲ್ಲಿ ಇರಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಇವ್ರು ನಮ್ಮ ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಬರ್ತಾರೆ, 350 ಕಿಲೋಮೀಟರ್ದಿಂದ ಬರ್ತಾನೆ ಇದ್ದಾರೆ ಇಲ್ಲಿ ಬೆಂಗಳೂರಿಗೆ. ಅಂದ್ರೆ ಇನ್ನು ಡೋಲಾಯಮಾನವಾಗಿದೆ ನಿಮ್ ಮನಸ್ಥಿತಿ ಪಕ್ಷದಲ್ಲಿ ಇರ್ಲೋ ಬೇಡ ಅಂತ ಹೇಳಿ? ಇಲ್ಲ, ಆತರ ಏನಿಲ್ಲ, ಪಕ್ಷದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಂಬುದು ಆಸೆ ಆಗಿದೆ, ಬಟ್ ಈ ಕಾರ್ಯಕರ್ತರಿಗೆ ಇವ್ರಿಗೆ ಏನ್ ಹೇಳ್ಬೇಕಂಬುದು ಉತ್ತರ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇವ್ರನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ ನಾನು. ಸರಿ ಸರಿ, ಇದೆಯಪ್ಪ ಅಂತ ಹೇಳಿ ನೋಡೋಣ. ಗೋಪಾಲಕೃಷ್ಣ, ಇರೋದಕ್ಕೆ ಏನಾದ್ರು ವ್ಯವಸ್ಥೆ ಬೇಕಲ್ಲ, ಹೋಗ್ಲಿ ಅಟ್ಲೀಸ್ಟ್ ಈಗ ಆಗದಾಯ್ತು, ಈಗಂತೂ ಕೊಡ್ಲಿಲ್ಲ, ಇಟ್ಸ್ ಆಲ್ ರೈಟ್. ಆ ಕನಿಷ್ಠ ಮುಂದೆ ಏನಾದ್ರು ಮಾಡೋಣ ಅನ್ನೋ ಒಂದು ವಾಗ್ದಾನ ಕೂಡ ಇವ್ರು ಕೊಡದ ಹೋದ್ರೆ ನಾವು ಯಾವ ಗ್ಯಾರಂಟಿ ಮೇಲೆ ಪಕ್ಷದಲ್ಲಿ ಇರ್ಬೇಕು ಹೋಗಿ? ಓಹೋ, ಹಂಗೆ ಅಂದ್ರೆ ಬೇರೆ ಪಕ್ಷದಲ್ಲಿ ನಿಮಗೆ ಮನ್ನಣೆ ಕೊಟ್ರೆ ಹೋಗ್ಬಿಡ್ತೀರಾ? ಯಾವತ್ತೂ ಕೊಡೋರು ಬೇರೆ ಪಕ್ಷದಲ್ಲಿ, ಯಾವಾಗ್ಲೂ ಕೊಡೋರು, ಎಷ್ಟೋ ಸರಿ ಕರೆದವರು ಕೂಡ.
ಇವತ್ತಿಗೂ ಕರೀತಾರೆ ಕೂಡ. ಆದ್ರೂ ಕೂಡ ನಾನು ಯಾವತ್ತೂ ಅದಕ್ಕೆ ಮನೆಯನ್ನು ಕೊಡಲಿಲ್ಲ, ಯಾಕಂದ್ರೆ ನಮ್ಮ ಪಾರ್ಟಿಯಿಂದ ಬಂದಾನು ಪಾರ್ಟಿ ಬದ್ಧತೆ ಒಪ್ಪಿಕೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲೇ ಇರಬೇಕು ಅಂತ. ಆದ್ರೆ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಟಿಕೆಟ್ ಎಲ್ಲ ಕೊಡ್ಲಿಲ್ಲ, ಓಕೆ ಒಪ್ಕೊಂಡ್ವಿ, ಅಟ್ ಲೀಸ್ಟ್ ಕರೆದು ಬಿಟ್ಟು ಸರ್ ಆಗಿದ್ದೀಪ್ಪ ನಿಮ್ ಸಮಸ್ಯೆಗೆ ಉತ್ತರ ಯಾವಾಗೋ ಒಂದ್ಸಲ ಸಿಕ್ಕುತ್ತೆ, ಅಧೈರ್ಯ ಬಿಡಬೇಡ, ನಾವೆಲ್ಲ ಇದೀವಿ ನಿಮ್ ಜೊತೆಗೆ, ಈ ತರ ಕಾಂಗ್ರೆಸ್ ಅಲ್ಲಿ ಪಾರ್ಟಿಯಲ್ಲಿ ಇಟ್ಕೊಂಡು ದುಡಿ ಅಂತ ಹೇಳ್ಬೋದು ಅಲ್ಲ. ಅದೇ ಇಲ್ಲ ತಂದ್ಮೇಲೆ ಮುಂದಿನ ದಿನಗಳಲ್ಲಿ ನನ್ನ ರಾಜಕೀಯ ಜೀವನ ಹೆಂಗೆ ಅಂತ ನನ್ನ ಪ್ರಶ್ನೆ. ಓಕೆ ಗೋಪಾಲಕೃಷ್ಣ ಅವರೇ, ನೋಡೋಣ ಏನಾಗುತ್ತೆ ಅಂತ ಹೇಳಿ, ಯಾವ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಜೊತೆಗೆ ಮಾತಾಡಿದಕ್ಕೆ.